ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಡೌಟ್ಸ್ಗಳನ್ನ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅದು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯಗಳು ಅಂದರೆ ವೈಯಕ್ತಿಕ ವಿಚಾರಗಳಾಗಿದೆ ಸೊ ಇದು ಗೌರ್ಮೆಂಟಿಂದ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಬಟ್ ಕಾಮನ್ ಸೆನ್ಸ್ ಇರುವಂಥ ಯಾವ ಒಬ್ಬ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೇಳುವಂತಹ ಒಂದಷ್ಟು ವಿಷಯಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಈಗ ನಡೀತಿರುವಂತಹ ಬೆಳವಣಿಗೆಗಳನ್ನ ಗಮನಿಸ್ಕೊಂಡು ಸೊ ಈ ಒಂದಷ್ಟು ಡಿಸಿಷನ್ಗಳನ್ನ ಗೌರ್ಮೆಂಟ್ಗಳು ಡೆಫಿನೆಟ್ಲಿ ತೊಗೋತಾರೆ ಬಟ್ ಅದನ್ನು ಇನ್ನೂ ಅಫಿಷಿಯಲಿ ಅವರು ಅನೌನ್ಸ್ ಮಾಡಿಲ್ಲ ಅಷ್ಟೇ ಸೊ ಅಫಿಷಿಯಲಿ ಅವರು ಅನೌನ್ಸ್ ಮಾಡೋ ತನಕ ನಾವು ವೇಟ್ ಮಾಡಬೇಕಾಗ್ತದೆ ಬಟ್ ಒಂದಷ್ಟು ಡೌಟ್ಸ್ಗಳನ್ನ ಪದೇ ಪದೇ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇರೋದಕ್ಕೆ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಇಂಪಾರ್ಟೆಂಟ್ ಡೌಟ್ ನಂಬರ್ ಒನ್ ಅಂತಂದರೆ ಸೊ ಅಪ್ರಾಕ್ಸಿಮೇಟ್ ಡೇಟ್ ವೆನ್ ವಿಲ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಬಿ ಕಂಡಕ್ಟೆಡ್ ಅಂತ ಹೇಳಿ ಸೊ ಇದು ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸೊ ಮೇ ಟ್ವೆಂಟಿ ಫೋರ್ತಿಂದ ಹೌದಾ ಸೊ ಮೇ ಟ್ವೆಂಟಿ ಫೋರ್ತಿಂದ ಎಕ್ಸಾಮ್ಗಳು ಇತ್ತು ಸೊ ನಮಗೆ ಸೈನ್ಸ್ ಅಂತ ತೊಗೊಂಡ್ರೆ ನಾವು ಟ್ವೆಂಟಿ ನೈನ್ತಿಂದ ನಮಗೆ ಎಕ್ಸಾಮ್ಗಳು ಇತ್ತು ಸೊ ಈಗ ಇದನ್ನು ಪೋಸ್ಟ್ಪೋನ್ ಮಾಡಿದರೆ ಮತ್ತು ಹದಿನೈದು ದಿವಸ ಮುಂಚೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಕುಮಾರ್ ಸರ್ ಅವರು ಸೊ ಆದ್ದರಿಂದ ಪ್ರೆಡಿಕ್ಷನ್ ಮಾಡೋದು ಬಹಳ ಡಿಫಿಕಲ್ಟ್ ಯಾವಾಗ ಆಗ್ಬೋದು ಅಂಥೇಳಿ ಬಟ್ ಕೊರೋನಾ ಕೇಸಸ್ಗಳು ಈಗ ನಂಬರ್ ಆಫ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಸೊ ಯಾವಾಗ ನಂಬರ್ ಆಫ್ ಕೇಸಸ್ಗಳು ಒಂದು ಹಂತಕ್ಕೆ ಕಡಿಮೆ ಆಗುವಂಥ ಲೆವೆಲಿಗೆ ಬರ್ತದೆ ಸೊ ಆ ಒಂದಷ್ಟು ಸಮಯವನ್ನು ನೋಡಿಕೊಂಡು ಎಕ್ಸಾಮನ್ನು ಇಡುವಂಥ ಚಾನ್ಸಸ್ ಇರ್ತದೆ ಇದನ್ನು ಯಾರೂ ಕೂಡ ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ಆಗ್ಬೋದು ಅಂಥೇಳಿ ಸೊ ಇಲ್ಲಿ ನಾನು ಹೀಗಾಗಬಹುದು ಅಂತ ಹೇಳಿ ನಾನು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಯಾಕಂತಂದರೆ ಇದು ನೋಬಡಿ ಕ್ಯಾನ್ ಟೆಲ್ ಇಲ್ಲಿ ನಾನು ಹೇಳ್ಬೋದು ಯಾವುದೋ ಒಂದು ಡೇಟನ್ನು ನನಗೆ ಸಮಾಧಾನ ಆಗುವಾಗ ನಿಮಗೆ ಸಮಾಧಾನ ಆಗುವಂಗೆ ಹೇಳ್ಬೋದು ಬಟ್ ದಟ್ ಈಸ್ ನಾಟ್ ಕರೆಕ್ಟ್ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಇನ್ನೂ ಕೂಡ ಡಿಸಿಷನ್ ಇಲ್ಲ ನಾಟ್ ಎಟ್ ಡಿಸೈಡೆಡ್ ಸೊ ಈ ಒಂದು ಡಿಸಿಷನ್ ಅವರು ತೊಗೊಂಡ ತಕ್ಷಣ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾರೆ ಸೊ ರಿಲೀಸ್ ಮಾಡಿದ ತಕ್ಷಣ ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ರೈಟ್ ಸೊ ಅಲ್ಲಿವರೆಗೆ ಈ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಯಾವಾಗ ಆಗಬಹುದು ಅನ್ನೋದನ್ನು ಥಿಂಕ್ ಮಾಡೋದನ್ನು ಬಿಟ್ಟು ಎಕ್ಸಾಮಂತೂ ನಡೆದೇ ನಡೀತದೆ ಕ್ಯಾನ್ಸಲ್ ಆಗೋದಿಲ್ಲ ಹಂಡ್ರೆಡ್ ಟ್ರೂ ಸೊ ನಿಮ್ಮ ಪ್ರಯತ್ನವನ್ನು ಅಂದರೆ ನಿಮ್ಮ ಒಂದು ಸ್ಟಡಿಯನ್ನು ನೀವು ನಿಲ್ಲಿಸೋದಕ್ಕೆ ಹೋಗಬೇಡಿ ಕಡಿಮೆ ಮಾಡೋದಕ್ಕೆ ಹೋಗಬೇಡಿ ಸೊ ಈ ಒಂದಷ್ಟು ಸಮಯವನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಏನು ಪ್ರಿಪ್ರೇಷನ್ ನಡೀತಾ ಇದೆ ಆ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ ಅನ್ನೋದು ನನ್ನ ಒಂದು ಸಜೆಷನ್ ಸೊ ಎರಡನೇ ಇಂಪಾರ್ಟೆಂಟ್ ಡೌಟ್ ಅಂತಂದರೆ ವಾಟ್ ಎಬೌಟ್ ಕೆ ಸಿ ಟಿ ಎಕ್ಸಾಮ್ಸ್ ವಿಲ್ ದೇ ಬಿ ಕ ಪೋಸ್ಟ್ಪೋನ್ ಲೈಕ್ ಬೋರ್ಡ್ ಎಕ್ಸಾಮ್ ಸೊ ನಮಗೆಲ್ಲ ಗೊತ್ತಿತ್ತು ಪ್ರೀವಿಯಸ್ಲಿ ಮೇ ಟ್ವೆಂಟಿ ನೈನ್ತಿಂದ ಸೈನ್ಸ್ದವ್ರಿಗೆ ಹೇಳ್ತಾ ಇದ್ದೀನಿ ಜೂನ್ ಸಿಕ್ಸ್ಟೀನ್ತ್ ಒಳಗೆ ಬೋರ್ಡ್ ಎಕ್ಸಾಮ್ ಇತ್ತು ಮತ್ತು ಜುಲೈ ಸೆವೆಂತ್ ಆ್ಯಂಡ್ ಏಯ್ಟ್ ಕೆ ಸಿ ಇ ಟಿ ಎಕ್ಸಾಮ್ ಅಂತ ಹೇಳಿ ಫಿಕ್ಸ್ ಮಾಡಿದರು ಟೈಮನ್ನು ಹೌದಾ ಸೊ ಇದನ್ನು ಯಾವಾಗ ಕಂಟ್ ಪೋಸ್ಟ್ಪೋನ್ ಮಾಡಿದ್ದಾರೆ ದಿಸ್ ಹ್ಯಾಸ್ ಬೀನ್ ಪೋಸ್ಟ್ಪೋನ್ಡ್ ಎಸ್ಟರ್ ಡೇ ನಮಗೆಲ್ಲ ಗೊತ್ತಿದೆ ಸೊ ಇದು ಪೋಸ್ಟ್ಪೋನ್ ಆಗಿರೋದಕ್ಕೆ ಡೆಫಿನೆಟ್ಲಿ ಇದು ಎಕ್ಸಾಮ್ ನಮ್ಮ ಒಂದು ಅಂದಾಜಿನ ಪ್ರಕಾರ ಜುಲೈ ಹದಿನೈದು ಆದ ಮೇಲೆ ಆಫ್ಟರ್ ಜುಲೈ ಫಿಫ್ಟೀನ್ ದಿ ಕ್ಯಾನ್ ಕಂಡಕ್ಟ್ ಯಾವುದನ್ನ ಬೋರ್ಡ್ ಎಕ್ಸಾಮ್ ಅನ್ನ ಸಿ ಇ ಟಿ ಎಕ್ಸಾಮ್ ಏನು ಜುಲೈ ಸೆವೆಂತ್ ಇತ್ತು ದಿಸ್ ಶುಡ್ ಬಿ ಪೋಸ್ಟ್ಪೋನ್ಡ್ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ಪೋನ್ಡ್ ಪೋಸ್ಟ್ಪೋನ್ ಆಗೇ ಆಗ್ತದೆ ಇನ್ನು ಅನೌನ್ಸ್ ಮಾಡಿಲ್ಲ ಅನ್ನೋದೊಂದೇ ಬಿಟ್ಟರೆ ಪೋಸ್ಟ್ಪೋನ್ ಆಗೇ ಆಗ್ತದೆ ಮಾಡಲೇಬೇಕು ಕಾಮನ್ ಸೆನ್ಸ್ ಇರುವಂತಹ ಯಾವೊಬ್ಬ ಪ್ರ ಮನುಷ್ಯನೂ ಕೂಡ ಹೇಳುವಂಥ ಮಾತಿದು ಬೋರ್ಡ್ ಎಕ್ಸಾಮೇ ಪೋಸ್ಟ್ಪೋನ್ ಆದಮೇಲೆ ಕೆ ಸಿ ಟಿ ಎಕ್ಸಾಮನ್ನು ಅಂದರೆ ಬೋರ್ಡ್ ಎಕ್ಸಾಮ್ ಇಲ್ಲಿ ಈ ಡೇಟ್ಸನ್ನು ಪೋಸ್ಟ್ಪೋನ್ ಮಾಡಿ ಜುಲೈ ಸೆವೆಂತ್ ಒಳಗೆ ಅದನ್ನು ಮತ್ತೆ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಜುಲೈ ಸೆವೆಂತ್ ಆ್ಯಂಡ್ ಏಯ್ಟ್ ಕೆ ಸಿ ಟಿ ಎಕ್ಸಾಮನ್ನು ಕಂಡಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಗೌರ್ಮೆಂಟ್ ಇರಲಿ ಅದು ಕೆ ಸಿ ಟಿ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಸೊ ನಿಮ್ಮ ಕೆ ಸಿ ಟಿ ಪ್ರಿಪ್ರೇಷನ್ ಏನಿದೆ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ತಾ ಹೋಗಿ ಟೈಮ್ ಇದೆ ಆ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಕೆ ಸಿ ಟಿ ಎಕ್ಸಾಮಲ್ಲಿ ಚಲೋ ಮಾಡೋದನ್ನು ಹೇಗೆ ಅನ್ನೋದನ್ನು ನೀವು ಥಿಂಕ್ ಮಾಡಿಬಿಟ್ಟು ಪೋಸ್ಟ್ಪೋನ್ ಆಗ್ತದೋ ಇಲ್ಲೋ ಅದರ ಬಗ್ಗೆ ಡೌಟೇ ಇಲ್ಲ ಪೋಸ್ಟ್ಪೋನ್ ಆಗೇ ಆಗ್ತದೆ ಮುಂದಿನ ಡೇಟ್ಸನ್ನು ಅವರು ಅನೌನ್ಸ್ ಮಾಡ್ತಾರೆ ಸೊ ಮಾಡೋ ತನಕ ನಾವು ವೇಟ್ ಮಾಡಬೇಕು ಥರ್ಡ್ ಕ್ವಶನ್ ವಾಟ್ ಅಬೌಟ್ ನೀಟ್ ಎಕ್ಸಾಮ್ಸ್ ಅಂತ ಕೇಳಿದ್ದಾರೆ ವಿಲ್ ದೇ ಬಿ ಪೋಸ್ಟ್ಪೋನ್ ಲೈಕ್ ಸಿ ಬಿ ಎಸ್ ಇ ಬೋರ್ಡ್ ಎಕ್ಸಾಮ್ ಇದರಲ್ಲೂ ಕೂಡ ನಮಗೆ ಒಂದಷ್ಟು ಪಾಯಿಂಟ್ಸ್ ಅಲ್ಲಿ ಗೊತ್ತಿತ್ತು ಮೇ ಫೋರ್ತಿಂದ ಜೂನ್ ಫೋರ್ಟೀಂತ್ವರೆಗೆ ಸಿ ಬಿ ಎಸ್ ಇ ಬೋರ್ಡ್ ಎಕ್ಸಾಮನ್ನು ಫಿಕ್ಸ್ ಮಾಡಿದರು ಆಗಸ್ಟ್ ಫಸ್ಟ್ ನೀಟ್ ಎಕ್ಸಾಮ್ ಅಂತೇಳಿ ಹೇಳಿದರು ನಮಗೆಲ್ಲೋ ಗೊತ್ತಿರುವ ಹಾಗೆ ಈ ಬೋರ್ಡ್ ಎಕ್ಸಾಮನ್ನು ಆಲ್ರೆಡಿ ಪೋಸ್ಟ್ಪೋನ್ ಮಾಡಿದ್ದಾರೆ ಆ್ಯಂಡ್ ಡೇಟ್ಸ್ ನಾಟ್ ಎಟ್ ಅನೌನ್ಸ್ಡ್ ಹೌದಾ ಡೇಟ್ಸ್ ಅನೌನ್ಸ್ ಆಗಿಲ್ಲ ಸೊ ಅವ್ರು ಹೇಳೋ ಪ್ರಕಾರ ಹದಿನೈದು ದಿವಸ ಮುಂಚೆ ನಾವು ಡೇಟ್ಸನ್ನು ಹೇಳ್ತೀವಿ ಅಂಥೇಳಿ ಬಟ್ ಈಗ ನಮ್ಮ ದೇಶದ ಪರಿಸ್ಥಿತಿ ಕೋವಿಡ್ ನೈನ್ಟೀನ್ ಸೆಕೆಂಡ್ ವೇವ್ ಪ್ರಕಾರ ಈಗಿನ ನಮ್ಮ ದೇಶದ ಪರಿಸ್ಥಿತಿ ಬಹಳ ಪ್ಯಾನಿಕ್ ಆಗಿದೆ ಹೌದಾ ಸೊ ಅಂದರೆ ಈ ಬೋರ್ಡ್ ಎಕ್ಸಾಮ್ಗಳು ಕೂಡ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಆಫ್ಟರ್ ಜುಲೈ ಫಿಫ್ಟೀನ್ತ್ ಇಡಬಹುದು ರೈಟ್ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮನ್ನೇ ಆಫ್ಟರ್ ಜುಲೈ ಫಿಫ್ಟೀನ್ತ್ ಫಿಕ್ಸ್ ಮಾಡುವಂಥ ಚಾನ್ಸಸ್ ಇದೆ ಅಂದಮೇಲೆ ಅಗಸ್ಟ್ ಫಸ್ಟಿಗೆ ನೀಟ್ ಎಕ್ಸಾಮ್ ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ ಇದು ನನ್ನ ಪ್ರಿಡಿಕ್ಷನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ ಪೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಬಟ್ ಅದನ್ನು ಇಷ್ಟು ಬೇಗ ಅನೌನ್ಸ್ ಮಾಡೋದಿಲ್ಲ ಅಂತ ಅನ್ನಿಸ್ತದ ನನಗೆ ಯಾಕಂತಂದ್ರೆ ಆಗಸ್ಟ್ ಫಸ್ಟಿಗೆ ಎಕ್ಸಾಮ್ ತೊಗೊಳೋದಿದ್ರೆ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಷನನ್ನು ಬಿಡಬೇಕಿತ್ತು ಸೊ ಆನ್ಲೈನ್ ಅಪ್ಲಿಕೇಶನನ್ನು ಇನ್ನೂ ಕೂಡ ಬಿಟ್ಟಿಲ್ಲ ಸೊ ಇನ್ನೂ ಸ್ವಲ್ಪ ದಿವಸ ತಗೋತಾರೆ ಯಾಕಂದರೆ ಬೋರ್ಡ್ ಇದು ನೀಟ್ ಎಕ್ಸಾಮ್ ಕನ್ಫರ್ಮೇ ಇಲ್ಲ ಅಂತ ಅಂದಮೇಲೆ ಆನ್ಲೈನ್ ಅಪ್ಲಿಕೇಶನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನೀಟ್ ಎಕ್ಸಾಮ್ ಯಾವಾಗ ಅನ್ನೋದನ್ನು ಅವರು ಡಿಸಿಷನ್ ತೊಗೋತಾರೆ ಇದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ತಾ ಇರಬೇಡಿ ದಿವಸ ದಿವಸ ಯೂಟ್ಯೂಬಲ್ಲಿ ಬಂದು ಗೂಗಲಲ್ಲಿ ಬಂದು ಪೋಸ್ಟ್ಪೋನ್ ಯಾವಾಗ ಆಗ್ತದ ಪೋಸ್ಟ್ಪೋನ್ ಆಗಬಹುದಾ ಅನ್ನೋದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಪೋಸ್ಟ್ಪೋನ್ ಆಗ್ತದೆ ರೈಟ್ ಸೊ ಅದು ಯಾವಾಗ ಆಗ್ತದ ಅನ್ನೋದನ್ನು ಎನ್ ಟಿ ಎದವರು ಅನೌನ್ಸ್ ಮಾಡಬೇಕು ಯಾಕಂದರೆ ಬೋರ್ಡ್ ಎಕ್ಸಾಮ್ ಸಿ ಬಿ ಎಸ್ ಪೋಸ್ಟ್ ಪೋಸ್ಟ್ಪೋನ್ ಮಾಡಿದ ಮೇಲೆ ಜಸ್ಟ್ ಕೆ ಸಿ ಟಿ ಎಕ್ಸಾಮ್ ಹೇಳಿರೋ ಹಾಗೆ ಬೋರ್ಡ್ ಎಕ್ಸಾಮ್ ಕರ್ನಾಟಕದ್ದು ಪೋಸ್ಟ್ಪೋನ್ ಮಾಡಿದ ಮೇಲೆ ಸಿ ಇ ಟಿಯನ್ನು ಪೋಸ್ಟ್ಪೋನ್ ಮಾಡಲೇಬೇಕು ಸೊ ಅದರ ಪ್ರಕಾರ ನೀಟ್ ಎಕ್ಸಾಮನ್ನು ಕೂಡ ಪೋಸ್ಟ್ಪೋನ್ ಮಾಡಲೇಬೇಕು ಬಿಕಾಸ್ ನಮ್ಗೆ ಗೊತ್ತಿರೋ ಹಾಗೆ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ನವರು ಪೋಸ್ಟ್ಪೋನ್ ಮಾಡಿದ್ದಾರೆ ಸೊ ಡೆಫಿನೆಟ್ಲಿ ಯಾಕಂದರೆ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ಏನಾಗ್ತದೆ ಮಿನಿಮಮ್ ಒನ್ ಪಾಯಿಂಟ್ ಫೈವ್ ಮಂತ್ಸ್ ಅಂದರೆ ಒಂದೂವರೆ ಮಂತ್ ಬೇಕಾಗ್ತದೆ ನಮಗೆ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಸೊ ಆಫ್ಟರ್ ಜುಲೈ ಫಿಫ್ಟೀನ್ ಕಂಡಕ್ಟ್ ಮಾಡಿದ್ರು ಕೂಡ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಒನ್ ಸೆಕೆಂಡ್ ಲಾಸ್ಟ್ ಇಯರ್ ಇರೋ ಹಾಗೆ ಸೆಪ್ಟೆಂಬರಿಗೆ ನಿಮ್ಮ ನೀಟ್ ಎಕ್ಸಾಮ್ ಹೋಗ್ಬೋದು ಗೊತ್ತಿರಲಿ ಲಾಸ್ಟ್ ಇಯರ್ ಮತ್ತು ಈ ವರ್ಷದ ಪರಿಸ್ಥಿತಿ ಬಹಳ ಡಿಫ್ರೆಂಟ್ ಆಗಿಲ್ಲ ಯಾಕಂದರೆ ಯಾರೂ ಕೂಡ ಇದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಿಲ್ಲ ಆಗಿತ್ತು ಈ ರೀತಿ ಸೆಕೆಂಡ್ ವೇವ್ ಬಂದು ನಮ್ಮ ಒಂದು ಕಂಪ್ಲೀಟ್ ಕರಿಕ್ಯುಲಮನ್ನು ಈ ರೀತಿ ಚೇಂಜ್ ಮಾಡ್ಬೋದು ಅಂಥೇಳಿ ಬಟ್ ನಾನು ಹಿಂದಿನ ಒಂದಷ್ಟು ವಿಡಿಯೋದಲ್ಲಿ ಹೇಳಿರೋ ಹಾಗೆ ಪರಿಸ್ಥಿತಿಗೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ದೆರ್ ಈಸ್ ನೋ ಅದರ್ ವೇ ಈ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸಲೇಬೇಕು ಸೊ ಅದಕ್ಕೆ ಯಾವುದೇ ರೀತಿ ನೀವು ಪ್ಯಾನಿಕ್ ಆಗೋದಕ್ಕೆ ಹೋಗಬೇಡಿ ಸಿ ಇ ಟಿ ಎಕ್ಸಾಮ್ ಆಗಲಿ ನೀಟ್ ಎಕ್ಸಾಮ್ ಆಗಲಿ ಪೋಸ್ಟ್ಪೋನ್ ಮಾಡಲೇಬೇಕು ಮಾಡೇ ಮಾಡ್ತಾರೆ ಬಟ್ ಅದರ ಡಿಸಿಷನನ್ನು ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಷ್ಟೇ ಅವರು ಬಟ್ ಇಲ್ಲಿ ಆಗ್ತದೋ ಬಿಡ್ತೋ ಸೆಕೆಂಡರಿ ಬಟ್ ನಮ್ಮ ಒಂದು ಪ್ರಿಪರೇಷನ್ ಏನಿದೆ ಅದನ್ನು ನಾವು ಮಾಡಲೇಬೇಕು ಯಾಕಂತಂದರೆ ಪೋಸ್ಟ್ಪೋನ್ ಆಗ್ತದ ಎಕ್ಸಾಮ್ ಕ್ಯಾನ್ಸಲ್ ಆಗೋದಿಲ್ಲ ಗೊತ್ತಿರಲಿ ಸೊ ಅದಕ್ಕೆ ನಾವು ನಮ್ಮ ಎಕ್ಸಾಮನ್ನು ಚಲೋ ಮಾಡಲೇಬೇಕು ಆ್ಯಂಡ್ ಫೈನಲಿ ದೋಸ್ ಹ್ಯೂ ಹ್ಯಾವ್ ಪ್ರಿಪೇರ್ಡ್ ವೆಲ್ ದೇ ವಿಲ್ ವಿನ್ ದ ರೇಸ್ ಅದಕ್ಕೆ ನಮ್ಮನ್ನು ನಾವು ಪ್ರಿಪ್ರೇಷನ್ಗೆ ಒಳಪಡಲೇಬೇಕು ಪಡಲೇಬೇಕು ಪ್ರಿಪೇರ್ ಆಗಿ ಸೀರಿಯಸ್ ಆಗಿ ಅದು ನನ್ನ ಸಜೆಷನ್ ಲಾಸ್ಟ್ ಡೌಟ್ ಅಂತಂದರೆ ವಾಟ್ ಅಬೌಟ್ ಸಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಇಸ್ ಅನೌನ್ಸ್ ಫ್ರಾಮ್ ಜೂನ್ ಟ್ವೆಂಟಿ ಫಿಫ್ತ್ ಜುಲೈ ಫೈವ್ ಹೌದಾ ಜೂನ್ ಟ್ವೆಂಟಿ ಫಿಫ್ತ್ಗೆ ಇತ್ತು ಬಟ್ ಇದ್ರ ಬಗ್ಗೆ ಇನ್ನೂ ಕೂಡ ಡಿಸಿಷನ್ ತೊಗೊಂಡಿಲ್ಲ ನಿನ್ನೆ ಡಿಸಿಷನ್ ತೊಗೊಳ್ಬೇಕಾದ್ರೂ ಒಬ್ಬ ಪತ್ರಕರ್ತರು ಕೇಳಿದ್ದು ಜೂನ್ ಟ್ವೆಂಟಿ ಫಿಫ್ತ್ಗೆ ಇರುವಂಥ ಎಸ್ ಎಲ್ ಸಿ ಎಕ್ಸಾಮ್ ಏನಾಗ್ತದೆ ಅಂತ ಹೇಳಿ ಬಟ್ ಆವಾಗ ಸುರೇಶ್ ಕುಮಾರ್ ಅವರು ಹೇಳಿದ್ದೇನಂತಂದರೆ ಜೂನ್ ಟ್ವೆಂಟಿ ಫಿಫ್ತ್ ಅಂದರೆ ಇನ್ನೂ ಬಹಳ ದಿವಸ ಇದೆ ಆದ್ದರಿಂದ ನಾವು ಅದರ ಬಗ್ಗೆ ಡಿಸಿಷನ್ನೇ ಇನ್ನೂ ಕೂಡ ನಾವು ತೊಗೊಂಡಿಲ್ಲ ಸೊ ಎಸ್ ಎಲ್ ಸಿ ಎಕ್ಸಾಮ್ ಬಗ್ಗೆ ನಾಟ್ ಎಟ್ ಡಿಸಿಷನ್ ಹ್ಯಾವ್ ಬಿನ್ ಟೇಕನ್ ಸೊ ನಾಟ್ ಎಟ್ ಅನೌನ್ಸ್ಡ್ ರಿಮೆಂಬರ್ ಅಂದರೆ ಇದು ಪೋಸ್ಟ್ಪೋನ್ ಆಗ್ತದೋ ಇಲ್ಲೋ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಈಗೇನಾದರೂ ಮೇ ಎಂಡ್ ಹೊತ್ತಿಗೆ ನಮ್ಮ ಕೋವಿಡ್ ನೈನ್ಟೀನ್ ಕೇಸಸ್ಗಳು ಕಡಿಮೆ ಆಗ್ತಾ ಬಂದರೆ ಕಡಿಮೆ ಆಗ್ತಾ ಬಂದರೆ ಡೆಫಿನೆಟ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ತೊಗೊಳ್ಳೋಂಥ ಚಾನ್ಸಸ್ ಇರ್ತದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಇದರ ಬಗ್ಗೆ ಇನ್ನೂ ಕೂಡ ಡಿಸಿಷನ್ ಇಲ್ಲ ಅದನ್ನು ನಾನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳೋದಕ್ಕೂ ನಾನು ರೆಡಿ ಇಲ್ಲ ಸೊ ಎಸ್ ಎಲ್ ಸಿ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು ಆಗದೇನೆ ಇರ್ಬೋದು ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟಿರುವಂಥದ್ದು ಅವರು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಮಾಡೋ ತನಕ ನಾವು ವೆಯ್ಟ್ ಮಾಡೋಣಂತೆ ಒನ್ಸ್ ಅಗೇನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕ್ಯಾನ್ಸಲ್ ಆಗ್ಬೋದಾ ಅಂತಲೂ ಒಂದಷ್ಟು ಮಂದಿ ಕೇಳಿದಿರಿ ಯಾಕಂದರೆ ಸಿ ಬಿ ಎಸ್ದವ್ರೆ ಕ್ಯಾನ್ಸಲ್ ಮಾಡಿದಾರೆ ಅಂತೇಳಿ ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ಇದೆ ಬಟ್ ಅದು ಏನಿದೆ ಅಂಥೇಳಿ ಗೌರ್ಮೆಂಟ್ದವ್ರು ಡಿಸಿಷನ್ ತೊಗೊಂಡ ಮೇಲೆ ನಾನು ಅದನ್ನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅಲ್ಲಿ ತನಕ ಇದರ ಬಗ್ಗೆ ಯಾವುದೇ ರೀತಿ ನನ್ನ ಒಂದು ಅಭಿಪ್ರಾಯನೂ ಕೂಡ ನಾನು ತಿಳಿಸೋದಕ್ಕೆ ರೆಡಿ ಇಲ್ಲ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಬೇಕಿತ್ತು ನಾಲ್ಕು ಡೌಟ್ಗಳ ಬಗ್ಗೆ ಕೆ ಸಿ ಟಿ ಎಕ್ಸಾಮ್ ಡೆಫಿನೆಟ್ಲಿ ಪೋಸ್ಟ್ಪೋನ್ ಆಗ್ತದೆ ನೀಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಲೇಬೇಕು ಬಟ್ ಆಗುವಂಥ ಯಾವಾಗ ಆಗ್ತದೆ ಅನ್ನೋದನ್ನು ಅವರು ಹೇಳ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡೋಣಂತೆ ಬಟ್ ನನ್ನ ಒಂದು ಸಜೆಷನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬೇಡ ಅಂತ ಹೇಳೋದಿಲ್ಲ ಸೊ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ರಿಲ್ಯಾಕ್ಸ್ ಆಗಿ ಬಟ್ ನಿಮ್ಮ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾನೆ ಇರಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಿ ದಟ್ ಈಸ್ ಮೈ ಸಜೆಷನ್ Thank you for watching. Have a nice day.